ನಮಸ್ಕಾರ ವೀಕ್ಷಕರೇ. ಕೈಗಳಲ್ಲಿ ಇಂತಹ ಲಕ್ಷಣಗಳು ಕಂಡು ಬಂದರೆ ಥೈರಾಯ್ಡ್ ಸಮಸ್ಯೆ ಇದೆ ಎಂದೇ ಅರ್ಥ. ಹಾಗಾದರೆ ಆ ಲಕ್ಷಣಗಳು ಯಾವುದು ಎಂದು ಈಗ ತಿಳಿಯೋಣ ಬನ್ನಿ. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥೈರಾಯ್ಡ್ ಸಮಸ್ಯೆಯು ಇಂದಿನ ದಿನಗಳಲ್ಲಿ ಸಾಮಾನ್ಯವಾಗುತ್ತಲಿದೆ. ಇದು ಹಲವಾರು ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಕುತ್ತಿಗೆಯ ಕೆಳಭಾಗದಲ್ಲಿರುವಂತಹ ಥೈರಾಯ್ಡ್ ಗ್ರಂಥಿಯು ದೇಹದಲ್ಲಿ ಚಯಾಪಚಯ ನಿಯಂತ್ರಿಸುವ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುವ ಕೆಲಸ ಮಾಡುವುದು. ಇದು ಸಣ್ಣ ಚಿಟ್ಟೆ ಗಾತ್ರದ ಗ್ರಂಥಿಯಾಗಿದೆ. ಇದು ಗ್ರಂಥಿಗಳ ಸಂಪರ್ಕದ ಒಂದು ಭಾಗವಾಗಿದ್ದು ಇದನ್ನು ಎಂಡೋಕ್ರೈನ್ ವ್ಯವಸ್ಥೆ ಎಂದು ಕರೆಯಲಾಗುವುದು. ಗ್ರಂಥಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದೆಯೇ ಎಂದು ತಿಳಿಯಲು ರಕ್ತ ಪರೀಕ್ಷೆ ಮೂಲಕ ಥೈರಾಯ್ಡ್ ಹಾರ್ಮೋನ್ T4 ಅಥವಾ ಥೈರಾಕ್ಸಿನ್ ಮತ್ತು ಥೈರಾಯ್ಡ್ ಉತ್ತೇಜನ ಹಾರ್ಮೋನ್ TSH ಪರೀಕ್ಷೆ ಮಾಡಲಾಗುತ್ತದೆ. ಹೈಪರ್ ಥೈರಾಯ್ಡಿಸಮ್ ಎಂದರೇನು ಎಂದು ಈಗ ತಿಳಿಯೋಣ. ಥೈರಾಯ್ಡ್ ಗ್ರಂಥಿಗಳು ಅತಿಯಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿದಾಗ ಇದನ್ನು ಹೈಪರ್ ಥೈರಾಯ್ಡಿಸಮ್ ಎಂದು ಕರೆಯಲಾಗುತ್ತದೆ. ಅದೇ ಥೈರಾಯ್ಡ್ ಗ್ರಂಥಿಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ಇರುವಾಗ ಹೈಪೋಥೈರಾಯ್ಡಿಸಮ್ ಎಂದು ಕರೆಯಲಾಗುತ್ತದೆ. ಹೈಪೋಥೈರಾಯ್ಡಿಸಮ್ ಎಂದರೇನು ಎಂದು ಈಗ ತಿಳಿಯೋಣ. ಥೈರಾಯ್ಡ್ ಗ್ರಂಥಿಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ಇರುವಾಗ ಸರಿಯಾಗಿ ಹಾರ್ಮೋನ್ ಉತ್ಪತ್ತಿಯಾಗಲ್ಲ. ಥೈರಾಕ್ಸಿನ್ ಮಟ್ಟವು ಕಡಿಮೆ ಇದ್ದರೆ ಮತ್ತು TSH ಮಟ್ಟವು ಅಧಿಕವಾಗಿದ್ದರೆ ಈ ಪರಿಸ್ಥಿತಿಯನ್ನು ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್ನ ವಿರುದ್ಧ ಎಂದು ಪರಿಗಣಿಸಲಾಗುವುದು. ಪಿಟ್ಯುಟರಿ ಗ್ರಂಥಿಯು TSH ಅನ್ನು ಬಿಡುಗಡೆ ಮಾಡುವುದು. ಇದು ಹಾರ್ಮೋನು ಬಿಡುಗಡೆ ಮಾಡುವಂತೆ ಥೈರಾಯ್ಡ್ ಗ್ರಂಥಿಯನ್ನು ಉತ್ತೇಜಿಸುವುದು. ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆಯು ಹೆಚ್ಚಾಗಿರುವುದು ಎನ್ನಲಾಗುತ್ತದೆ. ಇದಕ್ಕೆ ಕಾರಣವೇನು ಎಂದು ಈಗ ತಿಳಿಯೋಣ. ಹ್ಯಾಶಿಮೋಟೋ ಕಾಯಿಲೆದಿಂದಾಗಿ ಕೆಲವೊಂದು ಸಲ ಹೈಪೋಥೈರಾಯ್ಡಿಸಮ್ ಉಂಟಾಗುವುದು ಅಥವಾ ಥೈರಾಯ್ಡ್ ಗ್ರಂಥಿ ತೆಗೆಯಲು ಶಸ್ತ್ರಚಿಕಿತ್ಸೆ ಮಾಡಿದಾಗ ಹೀಗೆ ಆಗುವುದು. ರಕ್ತ ಪರೀಕ್ಷೆ ಹೊರತುಪಡಿಸಿ ವೈದ್ಯರು ಥೈರಾಯ್ಡ್ ಸ್ಕ್ಯಾನಿಂಗ್ ಮಾಡುವಂತೆ ನಿಮಗೆ ಸೂಚಿಸಬಹುದು. ಥೈರಾಯ್ಡ್ ಹೇಗೆ ಕೆಲಸ ಮಾಡುತ್ತಿದೆ ಎಂದು ತಿಳಿಯಲು ರೇಡಿಯೋ ಆಕ್ಟಿವ್ ಟ್ರ್ಯಾಕರ್ ಬಳಸಲಾಗುವುದು. ರೇಡಿಯೋ ಆಕ್ಟಿವ್ ಅಯೋಡಿನ್ ಸೇವನೆ ಪರೀಕ್ಷೆ. ನಿಮಗೆ ರೇಡಿಯೋ ಆಕ್ಟಿವ್ ಅಯೋಡಿನ್ ನೀಡಲಾಗುತ್ತದೆ ಮತ್ತು ಸೆನ್ಸರ್ ಮೂಲಕ ನಿಮ್ಮ ಥೈರಾಯ್ಡ್ ಎಷ್ಟು ಮಟ್ಟದಲ್ಲಿ ಅಯೋಡಿನ್ ಸ್ವೀಕರಿಸುತ್ತದೆ ಎಂದು ಪರೀಕ್ಷಿಸಲಾಗುತ್ತದೆ. ನೀವು ಮೂತ್ರ ವಿಸರ್ಜನೆ ಮಾಡುವಾಗ ಟ್ರ್ಯಾಕರ್ ಹೊರಬರುವುದು. ಬನ್ನಿ, ಹೈಪೋಥೈರಾಯ್ಡಿಸಮ್ ಲಕ್ಷಣಗಳು ಕೈಯಲ್ಲಿ ಹೇಗೆ ಕಂಡು ಬರುವುದು ಎಂದು ಈಗ ತಿಳಿಯೋಣ. ಕೈಗಳು ತಣ್ಣಗಾಗುವುದು. ಕೈಗಳು ತಣ್ಣಗಾದರೆ ಆಗ ಸರಿಯಾಗಿ ರಕ್ತ ಪರಿಚಲನೆ ಆಗುತ್ತಿಲ್ಲವೆನ್ನುವುದರ ಸೂಚನೆಯಾಗಿದೆ. ಹೈಪೋಥೈರಾಯ್ಡಿಸಮ್ ವೇಳೆ ಥೈರಾಯ್ಡ್ ಗ್ರಂಥಿಗಳ ಚಟುವಟಿಕೆಯು ತುಂಬಾ ಕುಗ್ಗಿರುವುದು. ಇದು ಹೋಮೋಸಿಸ್ಟೈನ್ಗೆ ಸಂಬಂಧಪಟ್ಟಿರುವುದಾಗಿದೆ. ಹೋಮೋಸಿಸ್ಟೈನ್ ಎನ್ನುವ ಅಮಿನೋ ಆಮ್ಲವು ರಕ್ತ ಪರಿಚಲನೆಯು ಕುಗ್ಗಲು, ತೀವ್ರನಾಳ ಮತ್ತು ಹೃದಯದ ಸಮಸ್ಯೆಗಳಿಗೆ ಕಾರಣವಾಗುವುದು. ಇದಕ್ಕೆ ಪ್ರಮುಖ ಕಾರಣವೆಂದರೆ ರಕ್ತದಲ್ಲಿ ಪೂರೈಕೆಯಾಗುವಂತಹ ಕೆಲವೊಂದು ಪ್ರಮುಖ ಪೋಷಕಾಂಶಗಳು ಕೈಗಳು ಮತ್ತು ಕಾಲುಗಳಿಗೆ ತಲುಪದೇ ಇರುವುದು. ಕೈಗಳಲ್ಲಿ ನೆರಿಗೆ. ಹೈಪೋಥೈರಾಯ್ಡಿಸಮ್ನಿಂದಾಗಿ ಚರ್ಮದ ಮೇಲೆ ನೆರಿಗೆ ಹಾಗೂ ಗೆರೆಗಳು ಕಾಣಿಸಿಕೊಳ್ಳಬಹುದು. ಅದರಲ್ಲೂ ಇದು ಕೈಗಳಲ್ಲಿ ಚೆನ್ನಾಗಿ ಕಾಣಿಸುವುದು. ಥೈರಾಯ್ಡ್ ಗ್ರಂಥಿಗಳು ಕಾರ್ಯನಿರ್ವಹಿಸದೇ ಇರುವ ಕಾರಣದಿಂದಾಗಿ ನಿಮ್ಮ ವಯಸ್ಸು ಹೆಚ್ಚಾದಂತೆ ಕಾಣುವುದು ಮತ್ತು ನೆರಿಗೆ ಕಂಡುಬರುವುದು. ಥೈರಾಯ್ಡ್ ಗ್ರಂಥಿಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವಾಗ ನೆರಿಗೆಗಳು ಕಾಣಿಸಿಕೊಳ್ಳಲು ಒಣ ಚರ್ಮವು ಪ್ರಮುಖ ಕಾರಣವಾಗಿದೆ. ಹಳದಿ ಚರ್ಮ. ಹೈಪೋಥೈರಾಯ್ಡಿಸಮ್ನಿಂದಾಗಿ ಚರ್ಮವು ತೆಳು ಹಾಗೂ ಹಳದಿಯಾಗಬಹುದು. ಕೆಲವೊಂದು ಸಲ ಚರ್ಮದ ಬಣ್ಣವು ಕಿತ್ತಳೆ ಬಣ್ಣಕ್ಕೆ ತಿರುಗಬಹುದು. ಥೈರಾಯ್ಡ್ ಹಾರ್ಮೋನ್ಗಳು ಕುಂದಿರುವ ಕಾರಣದಿಂದಾಗಿ ಬಣ್ಣ ಮಾಸುವುದು, ಚರ್ಮವು ಕೆಂಪು ಹಾಗೂ ಪದರ ಎದ್ದು ಬಂದಂತೆ ಕಾಣಬಹುದು. ಕೆಲವೊಂದು ಸಲ ಇದು ತುಂಬಾ ಕಿರಿಕಿರಿ ಮತ್ತು ತುರುಕೆ ಉಂಟು ಮಾಡಬಹುದು. ಅಂಗೈ ಭಾಗದಲ್ಲಿ ಬಣ್ಣ ಮಾಸಿರುವುದು ಕಂಡುಬರುವುದು. ಉಗುರು ಮತ್ತು ಉಗುರಿನ ಹಾಸಿಗೆ ಹಳದಿಯಾಗುವುದು. ಚರ್ಮವು ಬಣ್ಣ ಮಾಸುವುದು ಮಾತ್ರವಲ್ಲದೆ ಹೈಪೋಥೈರಾಯ್ಡಿಸಮ್ನಿಂದ ಉಗುರು ಮತ್ತು ಉಗುರಿನ ಹಾಸಿಗೆಯು ಹಳದಿಯಾಗುವುದು. ತುದಿಗಳಿಗೆ ಸರಿಯಾಗಿ ರಕ್ತ ಸಂಚಾರವಾಗದೇ ಇರುವುದು ಕೂಡ ಉಗುರು ಮತ್ತು ಉಗುರಿನ ಹಾಸಿಗೆ ಹಳದಿಯಾಗಲು ಕಾರಣವಾಗಿದೆ. ಉಗುರು ತುಂಡಾಗುವುದು. ಅತಿಯಾಗಿ ಒಣಗಿರುವಂತಹ ಉಗುರುಗಳು ಬೇಗನೆ ತುಂಡಾಗುವುದು. ಒಬ್ಬ ವ್ಯಕ್ತಿಗೆ ಹೈಪೋಥೈರಾಯ್ಡಿಸಮ್ ಇದ್ದರೆ ಉಗುರುಗಳು ಬಣ್ಣ ಕಳೆದುಕೊಳ್ಳುವುದು ಮಾತ್ರವಲ್ಲದೆ ಇದು ಮೃದುವಾಗುವುದು. ಇದು ಬೇಗನೆ ಕಿತ್ತು ಬರುವುದು. ಸಿಪ್ಪೆ ಸುಲಿದಂತೆ
ಉಗುರುಗಳು ಕಂಡುಬರುವುದು, ಉಗುರಿನ ತುದಿಗಳಿಗೆ ಸರಿಯಾಗಿ ರಕ್ತ ಪೂರೈಕೆಯಾಗದೇ ಇರುವುದು ಕೂಡ ಇದಕ್ಕೆ ಕಾರಣವಾಗಿದೆ. ಇದರಿಂದ ಕೆಲವೊಮ್ಮೆ ಇಡೀ ಉಗುರು ಕಿತ್ತು ಬರಬಹುದು. ಓನಿಕೋಮೈಕೋಸಿಸ್, ಕೈಗಳು ಮತ್ತು ಕಾಲುಗಳಿಗೆ ಸರಿಯಾಗಿ ರಕ್ತ ಸಂಚಾರವಾಗದೇ ಇರುವುದು ಉಗುರುಗಳು ಕೆಡಲು ಪ್ರಮುಖ ಕಾರಣವಾಗಿದೆ. ಇದರಿಂದಾಗಿ ಉಗುರುಗಳು ಶಿಲೀಂಧ್ರ ಸೋಂಕಿಗೆ ಬೇಗನೆ ಗುರಿಯಾಗುವುದು. ಈ ಕಾಯಿಲೆಯನ್ನು ಓನಿಕೋಮೈಕೋಸಿಸ್ ಎಂದು ಕರೆಯಲಾಗುತ್ತದೆ. ಕಾಲಿನ ಉಗುರುಗಳು ಈ ಸೋಂಕಿಗೆ ಹೆಚ್ಚು ಬಲಿಯಾಗುವುದು. ಈ ಪರಿಸ್ಥಿತಿಯನ್ನು ಉಗುರಿನ ಹಾಸಿಗೆಯ ಹೈಪರ್ಕ್ಯಾರಾಟೋಸಿಸ್ ಎಂದು ಕರೆಯಲಾಗುತ್ತದೆ. ಉಗುರಿನ ಹಾಸಿಗೆಯಿಂದ ಉಗುರಿನ ಪ್ಲೇಟ್ ಎದ್ದು ಬರುವುದನ್ನು ಹೀಗೆನ್ನಲಾಗುವುದು. ಇದು ಉಗುರಿನ ಪ್ಲೇಟ್ ಅನ್ನು ಹಳದಿಯಾಗಿಸುವುದು. ಹೈಪೋಥೈರಾಯ್ಡಿಸಮ್ ಲಕ್ಷಣಗಳು ಕಂಡು ಬಂದರೆ ಆಗ ನೀವು ಹೋಗಿ ವೈದ್ಯರಿಂದ ತಪಾಸಣೆ ಮಾಡಿಸಿಕೊಳ್ಳಿ. ಆರಂಭದಲ್ಲೇ ಸರಿಯಾದ ಚಿಕಿತ್ಸೆ ಸಿಕ್ಕಿದರೆ ತುಂಬಾ ಪರಿಣಾಮಕಾರಿಯಾಗಿರುವುದು. ಥೈರಾಯ್ಡ್ ಗ್ರಂಥಿಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ಕಾಣಿಸಿಕೊಳ್ಳಲು ಲಕ್ಷಣಗಳು ಕೆಟ್ಟದಾಗುವ ಮೊದಲು ಅದನ್ನು ನಿಯಂತ್ರಿಸಬೇಕು. ಚಿಕಿತ್ಸೆ ವೇಳೆ ವೈದ್ಯರು ಥೈರಾಯ್ಡ್ ಹಾರ್ಮೋನ್ ಮಾತ್ರೆಗಳನ್ನು ನೀಡುವರು. ಈ ಮಾತ್ರೆಗಳು ಸರಿಯಾದ ಪ್ರಮಾಣದಲ್ಲಿ ಸೇವಿಸಬೇಕು. ಅತಿಯಾದರೆ ಅದು ಹೈಪರ್ ಥೈರಾಯ್ಡಿಸಮ್ ಕಾಣಿಸಿಕೊಳ್ಳಬಹುದು. ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.